ಕರಾವಳಿ ದಕ್ಷಿಣ ಒಳನಾಡಿನ ಕೆಲ ಭಾಗಗಳು ಮತ್ತು ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಉತ್ತರ ಕರ್ನಾಟಕದ ಬಹುಭಾಗಗಳಿಗೆ ಮಳೆಗಿಂತ ಡ್ಯಾಮ್ಗಳ ಪ್ರವಾಹ ಹೆಚ್ಚು ಬಟ್ ಮಲೆನಾಡು ಕರಾವಳಿ ದಕ್ಷಿಣ ಒಳನಾಡಿನ ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕೆಲ ಭಾಗಗಳಿಗೆ ಮಳೆ ಚೆನ್ನಾಗಾಗಿದೆ ನೂರ ಇಪ್ಪತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ವಾಡಿಕೆಯಂತೆ ಅಂತ ರಾಜ್ಯದ ಸರಾಸರಿಯನ್ನು ಪರಿಗಣಿಸಬೇಡಿ ಸಾಮಾನ್ಯರು ಆರ್ಥಿಕತೆಗೆ ಸಾರಿ ಸಾರಿ ಸಂಖ್ಯಾಶಾಸ್ತ್ರಜ್ಞರು ಏನು ಬೇಕಾದ್ರೂ ತಗೊಳ್ಳಿ ಅದು ಪ್ರಯೋಜನ ಇಲ್ಲ ಅದರಿಂದ ಕಾರಣ ಒಟ್ಟಾರೆ ಈಗ ದಕ್ಷಿಣ ಕನ್ನಡದಲ್ಲಿ ನೂರು ಸೆಂಟಿಮೀಟರ್ ಆಗೋಕ್ಕೆ ಮುನ್ನೂರು ಸೆಂಟಿಮೀಟರ್ ಆಗಿರ್ಬೋದು ಮಲೆನಾಡಿನಲ್ಲಿ ಎಪ್ಪತ್ತೈದು ಆಗಕ್ಕೆ ಇನ್ನೂರೈವತ್ತಾಗಿರ್ಬೋದು ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಹದಿನಾರು ಆಗೋಕ್ಕೆ ಎಪ್ಪತ್ತಾರು ಆಗಿರ್ಬೋದು ಅದನ್ನೆಲ್ಲ ಒಟ್ಟು ಮಾಡಿ ರಾಜ್ಯಕ್ಕೆ ಸರಾಸರಿ ತಂದಿರ್ತಾರೆ ಹಾಗಾಗಿ ಡಸ್ ನಾಟ್ ಅಪ್ಲೈ ಟು ಕಾಮನ್ ಮ್ಯಾನಲ್ಲಿ ಕಾಮನ್ ಮ್ಯಾನ್ಗಿರೋದೇನು ನನ್ನ ಭಾಗದಲ್ಲಿ ಮಳೆ ಆಗಿದೆಯಾ ಆಗಿಲ್ಲ ಹಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇದೆ ಅನ್ನೋದು ಈಗ ಮುಂದೆ ಬರುತ್ತೆ ನಾಳೆ ನಾಳೆ ಇದರಲ್ಲಿ ಡಾಟಾ ಅದು ಹೊರಕ್ಕೆ ಹಂಗಾಗಿ ವಿ ಜಸ್ಟ್ ಡೋಂಟ್ ನೋ ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತೀವಿ ಅಂತ ಜಲಾಶಯಗಳು ತುಂಬಿದರೆ ಮಾತ್ರ ಒಳ್ಳೆ ಮಳೆ ಆಗಿದೆ ಅನ್ನೋ ಭ್ರಮೆಯನ್ನು ಹೊರಗೆ ತೆಗಿಬೇಕು ಬಿಕಾಸ್ ಜಲಾಶಯಗಳಿಂದ ನೀರಾವರಿಗೆ ಒಳಗಾಗಿರುವಂತಹ ಭೂಭಾಗ ಏನಿದೆ ಕರ್ನಾಟಕದಲ್ಲಿ ಅದು ಮಳೆ ಆಶ್ರಿತ ಭೂಭಾಗಕ್ಕಿಂತ ತೀರಾ ಕಡಿಮೆ ರಾಜಸ್ಥಾನ್ ಕರ್ನಾಟಕ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಮಳೆ ಆಧಾರಿತ ಪ್ರದೇಶಗಳನ್ನು ಹೊಂದಿರುವಂಥ ರಾಜ್ಯಗಳು ಇಡೀ ದೇಶಕ್ಕೆ ಹಾಗಾಗಿ ಯು ನಾಟ್ ಸೇ ವಿಪರೀತ ಡ್ಯಾಮ್ ಕೆ ಆರ್ ಎಸ್ ತುಂಬಿಬಿಡ್ತು ಕೃಷ್ಣ ತುಂಬಿತು ಆಲಮಟ್ಟಿ ತುಂಬಿತು ತುಂಗಭದ್ರಾ ತುಂಬ ಅಂತ ತಕ್ಷಣ ಎಲ್ಲ ರಾಜ್ಯವೇ ಸುಭಿಕ್ಷ ಅಂತ ಅನ್ಕೋಬೇಕಾಗಿಲ್ಲ ಹಂಗಾಗೋದೂ ಇಲ್ಲ ರಾಜ್ಯದಲ್ಲಿ ಮುಂಗಾರು ಅಬ್ಬರ ಸ್ವಲ್ಪ ತಗ್ಗಿದೆ ತಗ್ಗಲೇಬೇಕು ತಗ್ಗತ್ತೆ ಒಂದು ವೇಳೆ ಮಳೆ ಬಂದರೆ ಆಗಸ್ಟ್ ತಿಂಗಳಲ್ಲಿ ಬೆಳೆ ಬರ್ಬೋದು ಮಡಿಕೇರಿನಲ್ಲಿ ಒಂದು ಶಬ್ದ ಏನೋ ಬಂದಿದೆ ಡಮ್ ಅಂತೇನೋ ಒಂದು ಮತ್ತೇನಾದ್ರೂ ಆಗತ್ತಾ ಅಂತ ಭಯ ಗೊತ್ತಿಲ್ಲ ಕೆಲ ಗ್ರಾಮಗಳು ನಡುಗಡ್ಡೆಗಳಾಗಿ ಇನ್ನೂ ಉಳ್ಕೊಂಡಿವೆ ನಿಧಾನವಾಗಿ ನೀರು ಎಳೆಯತ್ತೆ ಅಫ್ಕೋರ್ಸ್ ಇಟ್ ಟು ಕೆಲವು ಎಲ್ಲ ತಾಲೂಕು ಎಲ್ಲೋ ಸಿಂಧನೂರಿನಲ್ಲಿ ಸೇತುವೆಲ್ಲದೆ ಹಳ್ಳ ದಾಟ್ಕೊಂಡು ಹೋಗಬೇಕು ಮಕ್ಕಳು ಇದೆ ಅಂಥವು ತುಂಬ ಇವೆ ಒಂದೇ ಅಲ್ಲ ಅದು ಹಲವಾರು ಗ್ರಾಮಗಳು ಎಲ್ಲ ಅಲ್ಲಿ ಜಲಾವೃತವ ಆಗಿವೆ ಕೆಲವಷ್ಟು ಕಡೆಗಳಲ್ಲಿ ಬೆಳೆ ನಾಶವಾಗಿರೋ ವರದಿಗಳು ತುಂಬ ಬರ್ತಾ ಇರೋಂಗಿದೆ ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಒಂದು ಅಶೂರೆನ್ಸ್ ಹೇಳ್ತೀನಿ ನಾನು ಬೇಕಾರೆ ಇದು ಚುನಾವಣಾ ವರ್ಷವಾಗಿರುವುದರಿಂದ ಈ ಬಾರಿ ಬೆಳೆ ಪರಿಹಾರ ಸ್ವಲ್ಪ ಬೇಗ ಮತ್ತು ಚೆನ್ನಾಗೇ ಬರಬಹುದು ಎಂಬ ಆಸೆ ಬೇಕಾದ್ರೆ ಇಟ್ಕೊಳ್ಳಿ ಚುನಾವಣಾ ವರ್ಷ ಆಗಿರೋದರಿಂದ ಇಲ್ಲದೇ ಇದ್ದರೆ ನಿಮ್ಮನ್ನು ಕೇರು ಮಾಡ್ತಿರಲಿಲ್ಲ ಮೇಲೆ ಹೆಣ ಹೂಳಕ್ಕೂ ಜಾಗ ಇಲ್ಲ ರಾಜ್ಯದಲ್ಲಿ ಹಾಗಾಗಿ ದಟ್ಸ್ ಓಕೆ ಹಾಗೆ ಈ ಚುನಾವಣಾ ವರ್ಷ ಬರಬಹುದು ನಿಮಗೆ ಅಂತ ಕಾಣುತ್ತೆ ಆಲ್ ರೈಟ್ ಅಲ್ಲೆಲ್ಲೋ ಭತ್ತದ ಸಸಿಗಳನ್ನು ಬೆಳೆಸ್ತಾ ಇದ್ದಾರಂತೆ ಚಾವಣಿನಲ್ಲಿ ರೈತರು ಕಾರವಾರ ತಾಲೂಕಿನ ಕದ್ರಾ ಭಾಗದ ಕದ್ರಾ ಕಾರ್ಗ ವೈಲವಾಡ ಸುತ್ತಮುತ್ತ ಪ್ರವಾಹದಿಂದ ಬೆಳೆಯನ್ನು ರಕ್ಷಿಸೋದಕ್ಕೆ ಚಾವಣಿ ಮೇಲೆ ಮಳೆ ಮೆಲ್ಕಿದಾರಂತೆ ಇಳಿಮುಖವಾದ ಮೇಲೆ ಭತ್ತದ ನಸಿ ಸಸಿನ ನಾಟಿ ಮಾಡಿಕೊಂಡ್ರಾಯಿತು ಅಂತ ಅವರ ಲೆಕ್ಕಾಚಾರ ಓಕೆ ರೂಫಲ್ಲಿ ಬೆಳೆಯೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದೇನಲ್ಲ ವೈಜ್ಞಾನಿಕವಾಗಿ ಸ್ಟ್ರಕ್ಚರಲ್ಲಿ ಅದನ್ನು ಬೆಳೆಯಕ್ಕೆ ನಿಮಗೆ ಜಾಗ ಇದ್ದರೆ ಬೆಳಕೋಬೋದು ರೂಫಲ್ಲಿ ರೂಫ್ ಗಾರ್ಡನಿಂಗ್ ಇದೆ ಅದರ ಭಾಗ ಬಟ್ ನಿಮ್ಮ ನಿಮ್ಮ ಕಟ್ಟಡಗಳಿಗೆ ಅದನ್ನು ತಗ ತಡೆದುಕೊಳ್ಳುವ ಶಕ್ತಿ ಇದೆಯಾ ನೋಡ್ಕೊಳ್ಳಿ ಕಂಡು ಕಂಡು ಕಡೆ ಇರೋ ಕಟ್ಟಡಗಳಿಗೆಲ್ಲ ಶಕ್ತಿ ಇರಲಿಕ್ಕಿಲ್ಲ ಹಾಗಾಗಿ ಆ ಶಕ್ತಿ ಇದೆಯಾ ನಾಳೆ ಲೀಕೇಜ್ ಗೀಕೇಜ್ ಸ್ಟಾರ್ಟ್ ಆಗುತ್ತಾ ಬಿಲ್ಡಿಂಗ್ಗೆ ಏನಾದ್ರು ಇದೆಯಾ ಅನ್ನೋದನ್ನು ನೋಡ್ಕೋಬೋದು ಬಟ್ ಅವ್ರೇನು ಭತ್ತ ಬೆಳೀತಿಲ್ಲ ನಾಟಿ ಮಾಡ್ಕೊಳಕ್ಕೆ ಸಸಿ ಪಟಾ ಮಾಡ್ಕೊತಿದಾರೆ ಅಷ್ಟೇ ರೆಡಿ ಅಷ್ಟೇ